ಕನ್ನಡ ಮತ್ತು ಕನ್ನಡದ ಅನುಷ್ಠಾನದ ಪ್ರಶ್ನೆ ಬಂದಾಗಲೆಲ್ಲ ಸರೋಜಿನಿ ಮಹಿಷಿ ವರದಿ ಎಲ್ಲರಲ್ಲೂ ನೆನಪು ತರುತ್ತದೆ. ಇವತ್ತು ನಮ್ಮ ಜೊತೆಗಿದ್ದಾರೆ ಸರೋಜಿನಿ ಮಹಿಷಿಯವರು. ಸರೋಜಿನಿ ಮಹಿಷಿ 62ರಿಂದ ದೆಹಲಿಯಲ್ಲಿ ವಾಸಿಸ್ತಾ ಇದ್ದಾರೆ. ಸರೋಜಿನಿ ಮಹಿಷಿ ವರದಿ 84ರಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಅದರ ಶಿಫಾರಸ್ಸುಗಳು ಇನ್ನೂ ಕೂಡ ಪೂರ್ಣವಾಗಿ ಕಾರ್ಯಾನುಷ್ಠಾನಕ್ಕೆ ಬಂದಿಲ್ಲ ಅಂತಕ್ಕಂಥ ಕೂಗು ಎಲ್ಲೆಡೆಗೂ ಕೂಡ ಇದೆ. ಇವತ್ತು ನಮ್ಮ ಜೊತೆಗೆ ಸರೋಜಿನಿ ಮಹಿಷಿಯವರಿದ್ದಾರೆ. ಸರೋಜಿನಿ ಮಹಿಷಿಯವರೇ, 30 ವರ್ಷಗಳಾಯಿತು ನಿಮ್ಮ ವರದಿಯನ್ನು ನೀಡಿ ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು ಅಂತಕ್ಕಂಥ ಒಂದು ಆದ್ಯತೆಗೆ ಸಂಬಂಧಪಟ್ಟಂತೆ ವರದಿ ಅನುಷ್ಠಾನದ ಬಗ್ಗೆ ನಿಮ್ಗೆ ಸಮಾಧಾನ ಇದೆಯಾ? ಸಮಾಧಾನ ಹೇಗಿರ್ತದೆ ರೀ, ಇಷ್ಟು ವರ್ಷ ಆದಮೇಲೆ ಅದು ಅದರೊಳಗೆ ಬೇರೆ ಕಾನೂನುಗಳಲ್ಲಿ ಚೇಂಜ್ ಆಗ್ತಾವೆ ರೀ, ಬದಲಾವಣೆ ಆಗ್ತದೆ ಈ 30 ವರ್ಷದೊಳಗೆ. ಆ ಬದಲಾವಣೆ ಆದದ್ದನ್ನು ಕೆಲವೊಂದು ಇಲ್ಲೂ ಕೂಡ ತರಬೇಕಾಗ್ತದೆ ವರದಿಯಲ್ಲಿ, ಯಾಕಂದರೆ 30 ವರ್ಷ ಇಟ್ಟ ಮೇಲೆ ಅದರಲ್ಲಿಯೂ ಕೂಡ ಸ್ವಲ್ಪ ಬದಲಾವಣೆಯನ್ನು ಮಾಡಬೇಕಾಗ್ತದೆ. ಬದಲಾವಣೆ ಅಂದರೆ ಭಾಳ ಮುಖ್ಯವಾದಂಥ ಬದಲಾವಣೆ ಅಲ್ಲ, ಚಿಕ್ಕ ಚಿಕ್ಕದು ಈ ಉಳಿದ ಕಾನೂನನ್ನು ಅನುಸರಿಸಿ ಮಾಡಬೇಕಾಗ್ತದೆ. ಅದನ್ನು ಮಾಡಿ ಅದನ್ನು ಅನ್ವಯಿಸೋದು, ಅದನ್ನು ಕಾರ್ಯಾನ್ವಯನ ಮಾಡೋದು ಬಹಳ ಅತ್ಯವಶ್ಯದ ರೀ. ಅದರೊಳಗೆ ನನಗೆ ಎಷ್ಟೋ ಜನ ಕೇಳ್ತಾರೆ, ಇಲ್ಲೆಲ್ಲ ಫೋನ್ ಮಾಡಿ ಕೇಳ್ತಾರೆ. ಒಬ್ಬ ಹೆಣ್ಮಗಳು, ನಾನೇ ಕೋರ್ಟ್ನಲ್ಲಿ ವಾದ ಮಾಡ್ತೇನೆ ಅಂತ, ನನಗೆ ಪರ್ಮಿಷನ್ ಕೊಡ್ರಿ ಅಂತ ಕೇಳೇನಿ, ನಿಮ್ಮ ವರದಿ ಬಗ್ಗೆ ನಾ ಮಾತಾಡಬೇಕು. ಹೊರಗಿನ ಜನ ಬಂದಕ್ಕದ ಭಾಳ ಜನ ಎಲ್ಲ ತುಂಬಲಿಕ್ಕತ್ತಾರೆ ಕರ್ನಾಟಕದಾಗ. ಅದು ಹೋದರೆ ಕನ್ನಡಿಗರಿಗೆ ಏನು ಅದರಿಂದ ಲಾಭ ಆಗೋದಿಲ್ಲ, ಅದರಿಂದ ಭಾಳ ಹಾನಿ ಆಗ್ತದೆ, ನಷ್ಟ ಆಗ್ತದೆ. ಅದಕ್ಕೆ ನೀವು ಅದ್ರ ಬಗ್ಗೆ ಸ್ವಲ್ಪ ನನಗೆ ಹೇಳಬೇಕು ಅಂತ ಕೇಳಿದ್ಲು. ನೀವು ಫೋನಿನ ಮೇಲೆ ಏನು ಹೇಳ್ಯವ ನಾನು, ಅದು ಮಾಡೋರು ಬೇರೆ ಇದ್ದಾರೆ, ಅವ್ರ ಮನೆ ಬಾಗಿಲ್ದೊಳಗೆ ನಿಂತು ಹೋಗಿ ನಿಂತಕ್ಕದ ನಾ ಕೇಳಲೇನೆ ಅವ್ರನ್ನ, ನೀವು ಯಾಕೆ ಮಾಡೋದಿಲ್ಲ ಅಂತ. ಅವ್ರು ನನ್ನ ಕರೆದ್ರೆ ಕೇಳಿದರೆ ನಾನು ಹೇಳ್ತೀನಿ, ಮಾತಾಡ್ತೇನೆ. ಅಲ್ಲ, ಬಟ್ 83ರೊಳಗೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದಾಗ ಸರೋಜಿನಿ ಮಹಿಷಿ ನಿಮ್ಮ ಕಮಿಟಿ ಆಯ್ತು ರೀ, ಕಮಿಟಿ ಆಯ್ತು 84ರಾಗ ನೀವು ವರದಿ ಕೊಟ್ಬಿಟ್ಟೆ. ಎಷ್ಟು ಶಿಫಾರಸ್ ಕೊಟ್ರಿ? ಭಾಳ ಶಿಫಾರಸ್ಸು ಅವ ರೀ, ಇಡೀ ಕರ್ನಾಟಕ ಎಲ್ಲ ಸುತ್ತಾಡಿದ್ನಿ ರೀ, ಬೇರೆ ಬೇರೆ ಥರದ ಉದ್ಯೋಗಗಳನ್ನು ನೋಡಿದ್ನಿ ರೀ, ಒಳಗೆ ಹೋಗಿ ಒಂದು ದಿವಸ ಕೂತ್ಕೊಂಡು ಅವ್ರ ಜೊತೆಗೆ ಎಲ್ಲ ಇಡೀ ಕರ್ನಾಟಕದಲ್ಲೂ ಅಡ್ಡಾಡ್ಯಾನ ರೀ. ಕೆಲವರು ಸ್ವಾಗತ ಮಾಡಿದಾರೆ ರೀ, ಕೆಲವರು ಒಳಗಿಂದ ಹೇಳಲಿಕ್ಕೆ ಸ್ವಲ್ಪ ಸಂಶಯ ಬಿಟ್ಟರು. ಆದರೂ ಕೂಡ ಅದು ವರದಿ ಕನ್ನಡಿಗರು ಯಾರು ಅನ್ನೋದು ಡೆಫಿನೇಷನ್ನು. ರೆಬೆರೋರು ಆವಾಗ ಚೀಫ್ ಸೆಕ್ರೆಟರಿ ಇದ್ದಾರೆ, ಆವಾಗ ನಾನು ಕನ್ನಡಿಗ ಅಂತೀರೇನು ನೀವು ನನಗೆ ಅಂದರು. ಹೌದು, ಒಂದೇ ನಿಮ್ಮ ಕನ್ನಡ ಬಂದ ಮೇಲೇ ಇಲ್ಲಿ ಕಳಿಸಿದ್ದು, ಕರ್ನಾಟಕಕ್ಕೆ ಕಳಿಸಿದ್ದು, ನಿಮಗೂ ಕನ್ನಡ ಬರ್ತದೆ. ಈ ಕನ್ನಡ ಹುಟ್ಟಿದವರು, ಕರ್ನಾಟಕದಲ್ಲಿ ಹುಟ್ಟಿದವರಷ್ಟೇ ಕನ್ನಡಿಗರು ಅನ್ನೋದಿಲ್ಲ ನಾನು, ಹೊರಗಿಂದ ಬಂದವರು ಕೂಡ ಕನ್ನಡಿಗರೇ. ಹೌದು, ಅವರು ಇಲ್ಲಿ ಅವರಿಗೆ ಕನ್ನಡ ಮಾತಾಡುವ ಶಕ್ತಿ ಇದ್ದರೆ, ಬರೆಯುವ ಶಕ್ತಿ ಇದ್ದರೆ, ಅದನ್ನು ತಿರುಗಿ ಕೃತಿಯಲ್ಲಿ ತರುವಂಥ ಶಕ್ತಿ ಇದ್ದರೆ, ಅವರು ಕತೆಗಳನ್ನು ಬರಿಬೇಕು ಅಂತ ಹೇಳೋದಿಲ್ಲ ನಾನು, ಕವಿತೆ ಬರಿಬೇಕು ಅಂತ ಹೇಳೋದಿಲ್ಲ, ಇಲ್ಲ ಸಾಹಿತ್ಯ ಅನ್ನೋದಿಲ್ಲ. ಆದರೆ ಈ ಕಾರ್ಯಕ್ಕೆ ಏನು ಅವಶ್ಯದ ನಾವು ಕಾರ್ಯ ಮಾಡಲಿಕ್ಕೆ ಅಂಥದ್ದು ಕನ್ನಡ ಬರ್ತಾ ಇದ್ರೆ ಅವರು ಕನ್ನಡಿಗರೇ ಅಂತೇನೆ. ಈಗ 10 ವರ್ಷದಿಂದ ಇಲ್ಲಿ ತಮಿಳಿಂದ ಬಂದ ಕದ ಎಷ್ಟೋ ಜನ ವಾಸ. ಆದರೆ 83ರಾಗ ನೀವು ವರದಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರಿಯ ಹುಚ್ಚು, ಪಬ್ಲಿಕ್ ಸೆಕ್ಟರ್, ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳು ಆಗ ತುಂಬ ಬಂದಿದ್ದು. ಆದರೆ ಈಗ ಅದು ಕಾಲ ಬದಲಾಗಿದೆ, ಒಂದು ರೀತಿ ಖಾಸಗೀಕರಣ ಆದ ನಂತರ ಖಾಸಗಿ ಉದ್ಯೋಗ ಬಂದಿದೆ, ಅಲ್ಲಿ ಸರ್ಕಾರದ ಪಾತ್ರ ಇರಂಗಿಲ್ಲ. ಹಾಗಾಗಿ ಆ ವರದಿಯ ಪ್ರಸ್ತುತತೆ ಈಗ ಹೆಂಗದ ಅಂತೀರಿ? ಸರ್ಕಾರ ಏನು ಮಾಡಬೇಕು? ಸರ್ಕಾರ ಏನು ಮಾಡ್ತದೆ ಅನ್ನೋದು ನಿಮಗೆ ಗೊತ್ತಿರಿ, ನೀವು ನೋಡ್ತಿರ್ತೀರಿ ದಿನಾಲು ಅಲ್ಲಿ. ಈಗ ಇವರು ಬಂದಂಥ ಉದ್ದಿಮೆಗಳೇನವ ಅಲ್ಲ, ಅವು ಭಾರತ ಸರ್ಕಾರದ ಉದ್ದಿಮೆಗಳು ಬಂದವ್ರಿ, ಅಲ್ಲಿ ಭಾಳ ಬಂದವ. ಯಾಕನ್ನೋದು ಗೊತ್ತದೆ ಏನು ರೀ ನಿಮಗೆ? ವಿಶ್ವೇಶ್ವರಯ್ಯ ಇದ್ರಲ್ರಿ, ಅವರ ಗುಣದಿಂದಾಗಿ, ಅವರ ಕೈಯಿಂದಾಗಿ ಬಂದಿದ್ವು ರೀ ಅವರೆಲ್ಲ. ಮೈಸೂರು ಮಹಾರಾಜರು ಕೇಳಿದರು, ಅವರು ವಿಶ್ವೇಶ್ವರಯ್ಯ ಮಹಾರಾಜರ ಕಡೆ ಮಾತಾಡಿದರು, ಈ ಹವೆ ಬಹಳ ಚೆನ್ನಾಗಿದೆ ಈ ಭಾಗದ್ದು, ಈ ನೆಲ ಬಹಳ ಚೆನ್ನಾಗಿದೆ, ಜನ ಸಜ್ಜನರಿದ್ದಾರೆ, ಈ ಭಾರತ ಸರ್ಕಾರ ಇಲ್ಲಿ ಬಂದರೆ ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಉದ್ಯೋಗ ಸಿಗುತ್ತದೆ, ಅದರೊಳಗೆ ನೀವು ಅದಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂದರು. ಆವಾಗ ಅವರು ಅದನ್ನು ಕೊಟ್ಟರು. ವಿಶ್ವೇಶ್ವರಯ್ಯ ಅದನ್ನ ಭಾಳ ಮನಸ್ಸಿನಲ್ಲಿ ಬಹಳ ವಿಚಾರ ಮಾಡಿ ಅದನ್ನು ಮಾತಾಡ್ತಿದ್ರು. ದೊಡ್ಡ ಇಂಜಿನಿಯರ್ ಅವರು, ಭಾರತ ಸರ್ಕಾರದ ಭಾರತದ ಇಂಜಿನಿಯರ್, ದೊಡ್ಡ ಇಂಜಿನಿಯರು. ಅವ್ರು ಹಿಂಗೆ ಹೇಳಿದ ಮೇಲೆ ಮೈಸೂರು ಮಹಾರಾಜರು ಕೊಟ್ಟರು ಇವರಿಗೆಲ್ಲ. ಅಂದರೆ ಈ ಎಷ್ಟು ನೋಡಿ, HMT ಇದೆ, ಹೆಚ್ಚಲ್ ಇದೆ, ಭಾಳ ಅಲ್ಲಿ ಇರ್ತಾವೆ. ತಿರುಗಿ ಹೆವಿ ಅರ್ಥ್ ರಿಮೂವರ್ಸ್ ಅದ ನೋಡ್ರಿ, ಎಲ್ಲದ ಗೊತ್ತಾ? ಹೆವಿ ಅರ್ಥ್ ರಿಮೂವರ್ಸ್ ಕೋಲಾರದ ಕಡೆಗೆ ಬರ್ತದೆ, ಅಲ್ಲಿ ಬರ್ತದೆ ರೀ. ಇವೆಲ್ಲನೂ ನೋಡಿದರೆ ಎಂಥೆಂಥವು ಬಂದುಬಿಟ್ಟು ರೀ ಇಲ್ಲಿ ಭಾರತ ಸರ್ಕಾರದ ಉದ್ದಿಮೆಗಳು. ಆ ಉದ್ದಿಮೆಗಳು ಬಂದದ್ದನ್ನು ನೋಡಿ ಈಗ ಹೊರಗಿನ ಜನ ಬರ್ಲಿಕ್ಕೆ ಹತ್ತಿದ್ದಾರೆ. ಈಗ ಇವರು ಅದರ ಉಪಯೋಗ ಮಾಡ್ಕೊಳ್ಳಲ್ರಿ ಸರಿಯಾಗಿ, ಯಾರು ನಮ್ಮ ಕನ್ನಡಿಗರು
ಕನ್ನಡಿಗರು ಅಂತೇನ್ರ. ಆದ್ರೆ ನೀವು ವರದಿ ಕೊಟ್ಮೇಲೆ ನನಗೆ ನೆನಪಿರೋ ಪ್ರಕಾರ ಪ್ರತಿಯೊಂದು ಪಕ್ಷ ವಿರೋಧ ಪಕ್ಷ ಇದ್ದಾಗ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತನ್ನಿ, ಸರೋಜಿನಿ ಮಹಿಷಿ ವರದಿ ನೌಕರಿ ಬೇಕಲ್ರಿ. ಸರ್ಕಾರಕ್ಕೆ ಬಂದ್ಮೇಲೆ ಯಾವ ಮುಖ್ಯಮಂತ್ರಿಗಳು ಅದನ್ನ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರೋ ಪ್ರಯತ್ನ ಮಾಡಿ? ಅದಕ್ಕೆ ನಾನೇನು ಹೇಳಿರಿ, ನೀವು ತಿಳ್ಕೊತೀರಿ, ನೀವು ತಿಳ್ಕೊತೀರಿ. ಅವು ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ ರೀ ಬಂದಿದ್ವಲ್ಲ, ಪಬ್ಲಿಕ್ ಲಿಮಿಟೆಡ್ ಕಂಪನೀಸ್ ಬಂದರೆ ಅದ್ರ ಮೇಲೆ ಸರ್ಕಾರದ ಅಧಿಕಾರ ಇರ್ತದೆ ರೀ. ಈ ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ ಮೇಲೆ ಸರ್ಕಾರದ ದೊಡ್ಡ ಅಧಿಕಾರ ಇರುವುದಿಲ್ಲ ರೀ. ಇದ್ರ ಮೇಲೆ ಇವರಿಗೆ ಜಾಗ ಕೊಡಬೇಕು, ವಿದ್ಯುತ್ ಶಕ್ತಿ ಕೊಡಬೇಕು, ನೀರು ಕೊಡಬೇಕು. ಇವು ಮೂರು ಕಂಡೀಷನ್ ಮೊದಲು ಮಾಡಿಕೊಂಡ್ರಿ ರೀ ಇವ್ರು ಬರಬೇಕಾದ್ರೆ. ಅಂದರೆ ಎಲ್ಲೋ ಒಂದು ಕಡೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇತ್ತು ಎಲ್ಲ ಸರ್ಕಾರಗಳು. ನಿಮ್ಮ ಹತ್ರ ಯಾರಾದರೂ ಮುಖ್ಯಮಂತ್ರಿಗಳು ಮಾತನಾಡಿದ್ರೆ? ಮಾತಾಡೋದಂದ್ರೆ ಹೆಂಗಿದ್ದೀರಿ, ಏನೇ ಆರಾಮಿದೆ? ಹೆಗಡೆ ಅವರು ವರದಿ ಕೊಟ್ಟಮೇಲೆ ನಂತರ ವೀರೇಂದ್ರ ಪಾಟೀಲ್ ಯಾರು ಇಲ್ಲರಿ, ಬಂಗಾರಪ್ಪ ಯಾರು ಇಲ್ಲರಿ. ಬಂಗಾರಪ್ಪ ಹೇಳಿದರು ಈ ಮೆಟ್ಲ ಮೇಲೆ ನಾವು ಫಂಕ್ಷನ್ ಮಾಡ್ತೀನಿ, ಒಂದು ಅದನ್ನು ತೊಗೊಳ್ಳೋದು, ಎಕ್ಸೆಪ್ಟ್ ಮಾಡ್ಕೊಂಡು ಅವ್ರನ್ನ ಇಂಪ್ಲಿಮೆಂಟ್ ಮಾಡೋದು, ಕಾರ್ಯಾನ್ವಯನ ಮಾಡೋದು, ಆವಾಗ ನೀವು ಬರಬೇಕು ಅಂದರು. ಹ್ಞೂ ರೀ, ಅಂದೆ. ಅದ್ರ ಮೇಲೆ ಏನು ಮಾಡಲಿಲ್ಲ. ದೇವೇಗೌಡರು, ಎಸ್ ಎಂ ಕೃಷ್ಣ ಯಾರು ಇಲ್ಲರಿ. ಸರೋಜಿನಿ ಮಹೇಶ್ವರ, ಇವತ್ತು ರಾಜ್ಯೋತ್ಸವದ ದಿನ ನಮ್ಮ ಜೊತೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕಾಗಿ ಧನ್ಯವಾದಗಳು. ಇವಿಷ್ಟು ಸರೋಜಿನಿ ಮಹಿಷಿಯವರು ಕನ್ನಡದ ಬಗ್ಗೆ ಹೇಳ್ತಾ ಇರ್ತಕ್ಕಂಥ ಮಾತುಗಳು. ಕನ್ನಡದ ರಾಜಕಾರಣಿಗಳು ಇನ್ನಷ್ಟು ಕನ್ನಡದ ಭಾಷೆಯ ಅನುಷ್ಠಾನ ಮತ್ತು ಉದ್ಯೋಗದಲ್ಲಿ ಅವಕಾಶದ ಬಗ್ಗೆ ಇನ್ನಷ್ಟು ರಾಜಕೀಯ ಇಚ್ಛಾಶಕ್ತಿಯಿಂದ ವರ್ತಿಸಬೇಕು, ಆಗಲೇ ಕನ್ನಡಿಗರಿಗೆ ನ್ಯಾಯ ಒದಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಸರೋಜಿನಿ ಮಹಿಷಿಯವರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇಂದ್ರಜಿತ್ ರಾಠೋಡ್ ಮತ್ತು ಕೈಲಾಶ್ ಗೌರ್ ಜೊತೆಗೆ ನವದೆಹಲಿಯಿಂದ ಸುವರ್ಣ ನ್ಯೂಸ್ಗಾಗಿ ಪ್ರಶಾಂತ್ ನಾಥು.